ಸೊ ಸ್ನೇಹಿತರ ಇವತ್ತು ಟಿ ಕೆ ಫಾಲ್ಸಿಗೆ ಬಂದಿದ್ದೀವಿ. ಸೊ ನಾನು ಈ ರೂಟ್ ತೊಗೊಂಡೆ. ಯೂಶ್ವಲಿ ಇಲ್ಲಿ ನೀರು ಕಾಣಿಸ್ತಿದೆಯಲ್ಲ, ಆ ಕಡೆ ಇನ್ನೊಂದು ರೋಡ್ ಇದೆ, ಆ ರೋಡಿಂದ ಯೂಶ್ವಲಿ ಬರ್ತಿದ್ವಿ. ಈ ರೂಟ್ ಅಂತ ಸೀನಿಕ್ ಆಗಿತ್ತು, ಚೆನ್ನಾಗಿತ್ತು ರೂಟು. ಸೊ ನೋಡ್ಬೋದು ಸ್ನೇಹಿತರ, ಇಲ್ಲೇ ನೀರು ಇಷ್ಟು ವರ್ಷ ಹರಿತಿದೆ ಅಂತ. ಅಲ್ಲಿ ನೀರಿರಲ್ವಾ, ನೀರಿದ್ದೇ ಇರುತ್ತೆ, ಖಂಡಿತ ಇರುತ್ತೆ. ಕೋತಿಗಳು ಕಾಟ ಜಾಸ್ತಿ, ನನ್ನ ಬ್ಯಾಗ್ ಹುಷಾರಾಗಿ ಇಟ್ಕೊಬೇಕು. ಸೊ ಇಲ್ಲಿ ದೇವಸ್ಥಾನ ಕೂಡ ಇದೆ ನೋಡಿ, ಮುನೇಶ್ವರ ದೇವಸ್ಥಾನ. ಇಲ್ಲೆಲ್ಲ ನೋ ಎಂಟ್ರಿ ಅಂತ ಹಾಕ್ಬಿಟ್ಟಿದ್ದಾರೆ ಟಿ ಕೆ ಫಾಲ್ಸ್ಗೆ, ಬಟ್ ನಾವು ಎಂಟ್ರಿ ಕೊಡ್ತೀವಿ. ಅಲ್ಲೇ 3-4 ಇಯರ್ಸ್ ಆಯ್ತು ನಾನು ಈ ಕಡೆ ಬಂದು. ಯೂಶ್ವಲಿ ಆ ರೂಟ್ ಹೋಗ್ತಿದ್ನಲ್ಲ, ಸೊ ಅಲ್ಲಿ ಹೋಗ್ತಿದ್ದೆ ನೋಡಿ. ಬಾವಿ ಗಲೀಜು ಮಾಡಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಈ ರೂಟ್ ತೊಗೊಬೇಕಾಗಿತ್ತು, ನಾನು ಮಿಸ್ ಆಗಿ ಆ ಕಡೆ ಹೋದೆ. ಇಟ್ಸ್ ಫೈನ್, ನಡೀರಿ. ಬಟ್ ವಾಟರ್ ಫೋರ್ಸ್ ಅಂತ ಹೆವಿ ಇದೆ, ಯಾಕಂದರೆ ಅಲ್ಲಿ ನೋಡ್ತಿದ್ನಲ್ಲ ಆ ಕಡೆ ಹೋಗಿ. ಸೂಪರ್. ಆ್ಯಕ್ಚುಲಿ ಯಾವಾಗ ಏನಾಯ್ತು ಅಂದರೆ ನಾನು ಆ ರೂಟಿಂದ ಬಂದಿತ್ತು. ಇಲ್ಲಿ ಮಧ್ಯ ನೋಡಿ ನೀರು ಹೆಂಗೆ ಹರಿತಾ ಇದೆ ಇಲ್ಲಿ. ಸೊ ಬರೋಕ್ಕೂ ಆಗ್ತಿರಲಿಲ್ಲ, ಸೊ ರಿಸ್ಕ್ ತೊಗೊಳ್ಳಿಲ್ಲ, ಸೊ ಆ ಕಡೆಯಿಂದನೇ ಬಂದೆ. ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಫಾಲ್ಸ್ ವ್ಯೂ ತೋರಿಸ್ತೀನಿ. ಜನನು ತುಂಬ ಇದ್ದಾರೆ ಗುರು. ಸೊ ಹಾಗೆ ಮುಗಿಸ್ಕೊಂತ ಮೇಲೆ ಬಂದೆ, ಫುಲ್ ಮೇಲ್ ವ್ಯೂ ನೋಡೋಣ ಅಂತ. ನೋಡಿ ಹೆಂಗೆ ಹರಿತಾ ಇದೆ ನೀರಿಲ್ಲಿ. ಸೊ ಇನ್ನೂ ಅಷ್ಟು ಹತ್ಬೇಕು ಮೇಲೆ, ಅಷ್ಟು ಹತ್ತಿದ್ರೆ ಅದು ಗೆಟ್ ದ ವ್ಯೂ ಫ್ರಮ್ ಟಾಪ್. ಸೊ ಇಲ್ಲಿ ಬರಬೇಕಾದ್ರೆ ಹುಷಾರಾಗಿ ಬರಬೇಕು, ತುಂಬ ಸ್ಲಿಪ್ಪರಿ ಇದೆ ಮಳೆ ಬಂದಿತ್ತು ಕಾರಣ. ಸೊ ನೋಡ್ಬೋದು ಬಾಯ್ಸ್ ನೋಡ್ತೀನಿ, ಅವರು ಬಿಸಿ ಇದ್ದಾರೆ ಫೋಟೋಶೂಟಲ್ಲಿ.
ಬಾಯ್ಸ್ ಬಿಸಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಬಾಯ್ಸ್ ನೋಡಿ ಆ ಥರ ಸಾಹಸ ಎಲ್ಲ ಮಾಡೋಕೆ ಹೋಗಬೇಡಿ ಸ್ಲಿಪ್ಪರಿ ಆಗಿದ್ರೆ ಕೆಳಗೆ ಹೋಗಿ ಬೀಳ್ತೀರ ಸೊ ಇವರು ಎಷ್ಟು ಹೇಳಿದ್ರು ಹೋಗ್ತಾ ಇದ್ದಾರೆ ಸಖತ್ ರಿಸ್ಕಿ ಇದೆ ಈ ಟೈಮಲ್ಲಿ ನೀರು ಇಷ್ಟೊಂದು ಫೋರ್ಸ್ ಇದೆ ಹೋಗಕ್ಕೆ ಹೋಗ್ಬಾರ್ದು ಹುಷಾರು ಅಪ್ಪ ಸೊ ಇಲ್ಲಿ ನೋಡ್ತಿದ್ದೆ ಬರೀ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ತುಂಬ ಜನ ಬರ್ತಾಯಿದ್ದಾರೆ ನೋಡಿ ಅಲ್ಲೊಂದು ಕಪ್ಪಲ್ಲಿ ಲೋ 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 ಹುಷಾರು ಮಂಗ್ನಾಟ ಆಡ್ತಿರಲ್ಲ ಲೇ 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 ಸಾಕ್ಬಿಡು ಪಾ ಜಾಮ್ ನನ್ನ ಮಕ್ಕಳಪ್ಪ ಇಂಥ ನನ್ನ ಮಕ್ಕಳಿಂದನೇ ಪ್ಲೇಸ್ಗಳು ಕ್ಲೋಸ್ ಆಗೋದು ಸೊ ಸ್ನೇಹಿತರೆ ಎರಡು ವಿಷಯಕ್ಕೆ ಬೇಜಾರಾಯಿತು ನನ್ನ ಮಗ ಫಾಲ್ಸ್ ಮೇಲೆ ನಿಂತ್ಕೊಂಡು ಫೋಟೋಶೂಟ್ ಮಾಡಿಸ್ತಿದ್ದಾನೆ ಅಲ್ಲಿಂದ ಒಂಚೂರು ಸ್ಲಿಪ್ ಆಯಿತು ಅಂತ ಬಿದ್ದರೆ ಫಾಲ್ಸು ಕ್ಲೋಸ್ ಮಾಡ್ತಾರೆ ಪ್ಲಸ್ ಅವ್ರ ಪಾಪ ಅವ್ರ ಮನೆಯವ್ರಿಗೆ ಪಾಪ ಹೇಳಿ ಬಂದಿರ್ತಾರೋ ಬಂದಿರಲ್ವೋ ಅದೊಂದು ಬೇಜಾರಾಯಿತು ಸೆಕೆಂಡ್ ಒನ್ ಏನು ಬೇಜಾರಾಯಿತು ಅಂದರೆ ಎಲ್ಲರೂ ಅವ್ರ ಪಾರ್ಟ್ನರ್ಸ್ ಐ ಮೀನ್ ಗರ್ಲ್ ಫ್ರೆಂಡ್ಸ್ ಜೊತೆ ಬರ್ತಾಯಿದ್ರು ನಾವು ಸಿಂಗಲ್ ಅಲ್ಲ ಅದು ನೋಡಿ ಒಂಚೂರು ಬೇಜಾರಾಗ್ತಾಯಿತ್ತು